ವಿರಾಟ್ ಶತಕ ಹೊಡೆದ ನಂತರ ಅನುಷ್ಕಾ ಶರ್ಮಾ ಹೇಳಿದ್ದೇನು, ವಿರಾಟ್ ಅವರು ದೇವರ ಮಗ ಎಂದು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪ್ರಮುಖ ವಿಶ್ವಕಪ್ ಪಂದ್ಯ ಮುಕ್ತಾಯವಾದ ನಂತರ ನಮ್ಮ ನಿಮ್ಮ ಮೆಚ್ಚಿನ ಅನುಷ್ಕಾ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸ್ಟೋರಿ ಹಾಕಿದ್ದಾರೆ. ಹಾಗೆಯೇ ಸ್ಟೋರಿಯಲ್ಲಿ ಕ್ಲೀನಾಗಿ ಬರೆದಿದ್ದಾರೆ. ಏನು ಹೇಳಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವಾಂಕಡೆಯಲ್ಲಿ ಪಂದ್ಯ ನಡೀತು, ಮ್ಯಾಚ್ ನೋಡಲು ಬಂದಿದ್ದರು ನಮ್ಮ ನಿಮ್ಮ ಮೆಚ್ಚಿನ ಆ್ಯಕ್ಟರ್ ಅನುಷ್ಕಾ ಶರ್ಮಾ. ಗೊತ್ತು ಯಾರಂತ ನಿಮಗೆ, ಅನುಷ್ಕಾ ಶರ್ಮಾ. ಗಾಡ್ ಈಸ್ ಎ ಗುಡ್ ಸ್ಕ್ರಿಪ್ಟ್ ರೈಟರ್ ಅಂತ ಹೇಳಿದ್ದಾರೆ. ಹಾಗೆಯೇ ವಿರಾಟ್ ಕೊಹ್ಲಿ ಅವರು ದೇವರ ಮಗ ಅಂತ ಕೂಡ ಹೇಳಿದ್ದಾರೆ. ಇವತ್ತು ನಾವು ಬಂದಿದ್ದೀವಿ ವಿರಾಟ್ ಕೊಹ್ಲಿ ಅವರ ಶತಕವನ್ನು ನೋಡೋದಕ್ಕೆ. ಸೂಪರ್ ಆದಂಥ ಶತಕವನ್ನು ಹೊಡೆದಿದ್ದಾರೆ. ಅವರ ಬ್ಲೆಸ್ಸಿಂಗ್ಸು ಎಲ್ಲ ಕೂಡ ಇರಬೇಕು, ಹಾಗೆಯೇ ಲವ್ ಕೂಡ ಇದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. 50ನೇ ಏಕದಿನ ಸೆಂಚುರಿನ ಬಾರಿಸಿದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು. ಅದಕ್ಕೆ ಅನುಷ್ಕಾ ಶರ್ಮಾ ಅವರು ದೇವರ ಮಗ, ಗಾಡ್ಸ್ ಚೈಲ್ಡ್ ಅಂತ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇದು ಅನುಷ್ಕಾ ಶರ್ಮಾ ಹೇಳಿರುವ ಮಾತುಗಳು ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವಿಶ್ವಕಪ್ ಪಂದ್ಯ ಸೂಪರ್ ಆಗಿ ಇತ್ತು, ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆಗಿದೆ, ಇವತ್ತು 2ನೇ ಸೆಮಿಫೈನಲ್, ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ಇದರ ಬಗ್ಗೆ ನೀವೇ ಹೇಳಿ.